ಪ್ರಮತಿ ಹಿಲ್ವು ಅಕಾಡೆಮಿ ಮೈಸೂರು ನೆಲ್ಮೆಯ ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ಸುಸ್ವಾಗತ ಕಳೆದ ತರಗತಿಯಲ್ಲಿ ನಾವು ಡಾಕ್ಟರ್ ಕೆ ಶಿವರಾಮ್ ಕಾರಂತ್ರ ಬೆಳಗಿನ ತಾಣ ಜೈಪುರ ಎನ್ನುವ ಗದ್ಯ ಭಾಗದ ಭಾಗ ಒಂದು ಮತ್ತು ಎರಡನ್ನು ಪರಿಪೂರ್ಣವಾಗಿ ತಿಳ್ಕೊಂಡಿದ್ವಿ ಮುಂದುವರೆದ ಭಾಗ ಮೂರನ್ನು ಇಂದಿನ ತರಗತಿಯಲ್ಲಿ ನಾವು ತಿಳಿಯೋಣ ಬನ್ನಿ ಡಾಕ್ಟರ್ ಕೆ ಶಿವರಾಮ್ ಕಾರಂತರು ತಮ್ಮ ಮಿತ್ರರ ಜೊತೆಗೆ ಅರಮನೆಗೆ ಹೋಗಿ ಅಂಬೇರ ಬೆಟ್ಟದ ಒಳಭಾಗದಲ್ಲಿರುವ ಅರಮನೆಗೆ ಹೋಗಿ ಅಲ್ಲಿನ ಒಂದು ರಜಪೂತ ಶೈಲಿಯ ಒಂದು ಸೌಂದರ್ಯವನ್ನು ಸವಿದು ಅವರು ಹಿಂದಿರುಗ್ತಾರೆ ಹಿಂದಿರುಗುವಾಗ ಸಾಕಷ್ಟು ಆಯಾಸ ಅವರಿಗೆ ಆಗಿರುತ್ತೆ ಆಗ ಸೋಡಾ ಲೆಮನೇಡ್ಗಳನ್ನು ಕುಡಿತಾರೆ ಆ ಸೋಡಾ ಮತ್ತು ಲೆಮನೇಡ್ಗಳನ್ನು ನೋಡಿದಾಗ ಅವರಿಗೆ ಅನಿಸುವಂಥದ್ದು ಅವರು ಧರಿಸುವ ಬಟ್ಟೆಗಳಲ್ಲಿ ಮಾತ್ರ ಅಲ್ಲ ಕುಡಿಯುವ ಪಾನೀಯಗಳಲ್ಲಿಯೂ ಕೂಡ ಅವರು ರಂಗನ್ನು ತುಂಬುತ್ತಾರೆ ಅನ್ನುವಂತಹ ಒಂದು ಅಭಿಪ್ರಾಯವನ್ನು ಲೇಖಕರು ವ್ಯಕ್ತಪಡಿಸ್ತಾರೆ ಅಲ್ಲಿಂದ ಅವರು ತಮ್ಮ ಮಿತ್ರರ ಜೊತೆಗೆ ಪಾನೀಯವನ್ನು ಕುಡಿದು ಅಲ್ಲಿಂದ ನೇರವಾಗಿ ಅವರು ಮನೆಗೆ ಹೊರಡ್ತಾರೆ ಮನೆಗೆ ಹೊರಟಂತಹ ಸಮಯ ಗೋಧುಡಿಯ ಸಮಯ ಆ ಗೋದುಡಿಯ ಸಮಯದಲ್ಲಿ ಕಾರಂತರು ತಮ್ಮ ಮಿತ್ರರ ಜೊತೆಗೆ ಟಾಂಗ ಕುದುರೆಯನ್ನು ಏರಿ ಹೊರಡ್ತಾರೆ ಟಾಂಗ ಕುದುರೆ ಮೆಲ್ಲಗೆ ಇವರ ಒಂದು ಮನವಿಯನ್ನು ಒತ್ತುಕೊಂಡು ಇವರನ್ನು ಆರಾಮದಾಯಕವಾಗಿ ಕರೆದುಕೊಂಡು ಹೋಗ್ತಾ ಇದೆ ಇಲ್ಲಿಂದ ಮುಂದೆ ತುಂಬ ಹೊಲಗಳನ್ನು ಲೇಖಕರು ಮತ್ತು ಮಿತ್ರರು ನೋಡ್ತಾರೆ ಆ ಹೊಲಗಳಲ್ಲಿ ಈ ಕೋಳಿ ಕಾಗೆಗಳಿಗಿಂತಲೂ ಕೂಡ ಬಹಳ ಅಗ್ಗವಾಗಿ ಕಾಣಿಸುವಂತಹ ನವಿಲಿನ ಹಿಂಡನ್ನು ನೋಡ್ತಾರೆ ಸಾಸಿರ ಗಣ್ಣಿನ ನವಿಲಿನ ಹಿಂಡನ್ನು ಗುಂಪನ್ನು ಲೇಖಕರು ಮತ್ತು ಅವರ ಮಿತ್ರರು ಆ ಹಾದಿ ಬದಿಯಲ್ಲಿ ಇರುವಂತಹ ಹೊಲಗಳಲ್ಲಿ ನೋಡ್ತಾರೆ ನವಿಲುಗಳ ರಾಜ್ಯದಲ್ಲಿ ಬಣ್ಣದ ಕಣ್ಣು ಹುಟ್ಟಲು ರಜಪುತಾನದ ಸ್ತ್ರೀಯರಿಗೆ ಬೇರೆ ಪ್ರೇರಣೆ ಬೇಕಿಲ್ಲ ಅಂತ ಅಂದರೆ ಅದೊಂದು ನವಿಲುಗಳ ರಾಜ್ಯ ನಮ್ಮಲ್ಲಿ ಈ ಕಾಗೆಗಳು ಕೋಳಿಗಳು ಹಿಂಡು ಹಿಂಡು ಕಣ್ಣಿಗೆ ಕಾಣಿಸುವ ರೀತಿಯಲ್ಲಿ ಅಲ್ಲಿ ನವಿಲುಗಳ ಹಿಂಡನ್ನು ನಾವು ಕಾಣ್ತಾ ಹೋಗ್ತೇವೆ ಅದನ್ನು ಇಲ್ಲಿ ಲೇಖಕರು ಹೇಳ್ತಾ ಇದ್ದರೆ ಅಲ್ಲಿಯ ಹೊಲಗಳಲ್ಲಿ ಕೋಳಿ ಕಾಗೆಗಳಿಗಿಂತಲೂ ಕೂಡ ಬಹಳ ಅಗ್ಗವಾಗಿ ಕಾಣಿಸುವಂಥವು ಯಾವುವು ಅಂತಂದರೆ ನವಿಲಿನ ಹಿಂಡು ಯಾಕೆಂದರೆ ನವಿಲುಗಳ ರಾಜ್ಯದಲ್ಲಿ ಬಣ್ಣ ಬಣ್ಣದ ಕಣ್ಣು ಹುಟ್ಟಲು ಮತ್ತು ರಜಪುತಾನದ ಸ್ತ್ರೀಯರಿಗೆ ಬೇರೆ ಪ್ರೇರಣೆ ಬೇಕಾಗಿಲ್ಲ ಅಂದರೆ ಈ ರೀತಿಯಲ್ಲಿ ಆ ಒಂದು ಭಾಗದಲ್ಲಿ ಎಲ್ಲದರಲ್ಲಿಯೂ ಕೂಡ ಬಣ್ಣ ಬಣ್ಣದ ಚಿತ್ತಾರವನ್ನು ಕಾಣಲಿಕ್ಕೆ ಅವರಿಗೆ ಪ್ರೇರಣೆಯನ್ನು ನೀಡುವಂಥದ್ದು ಯಾವುದು ಅಂದರೆ ಆ ಹೊಲಗಳಲ್ಲಿರುವಂತಹ ಹಿಂಡು ಹಿಂಡು ನವಿಲುಗಳು ಅನ್ನುವ ಅಭಿಪ್ರಾಯವನ್ನು ಕಾರಂತರು ವ್ಯಕ್ತಪಡಿಸ್ತಾರೆ ಆ ದಿವಸ ಅವರು ಮನೆಗೆ ಹೋಗ್ತಾರೆ ವಿಶ್ರಾಂತಿಯನ್ನು ಪಡಿತಾರೆ ಮರುದಿನ ಬೆಳಿಗ್ಗೆ ಅಲ್ಲಿಗೆ ಬಹಳ ಸಮೀಪದಲ್ಲೇ ಇರುವಂತಹ ಜಂತ್ರ ಮಂತ್ರವನ್ನು ನೋಡೋದಕ್ಕೆ ತಮ್ಮ ಮಿತ್ರರ ಜೊತೆಗೆ ಕಾರಂತರು ಹೊರಡ್ತಾರೆ ಈ ಜಂತ್ರ ಮಂತ್ರ ಅಂತಂದರೆ ಏನು ಜಂತ್ರ ಮಂತ್ರ ಅಂತಂದರೆ ಹಳೆಯ ಕಾಲದ ಖಗೋಳ ವಿಜ್ಞಾನದ ಪರಿಶೀಲನಾಲಯ ಅಂದರೆ ಸುಮಾರು ನಾಲ್ಕುನೂರು ಐನೂರು ವರ್ಷಗಳ ಪೂರ್ವದಲ್ಲಿ ಖಗೋಳಶಾಸ್ತ್ರಜ್ಞರು ಗ್ರಹ ಸೂರ್ಯ ಚಂದ್ರ ಹಾಗೆಯೇ ತಾರಾಮಂಡಲಗಳನ್ನು ಅಳೆದು ಪರಿಶೀಲಿಸಿ ನೋಡುವಂತಹ ಸಲುವಾಗಿ ಇಲ್ಲಿನ ಒಂದು ವಿಚಿತ್ರವಾದಂತಹ ಒಂದು ಸಾಧನಗಳು ನೋಡುಗರ ಒಂದು ಕಣ್ಣುಮನವನ್ನು ಸೆಳಿತವೆ ಅಂದರೆ ಇವರು ನಾಲ್ಕುನೂರು ನೂರು ವರ್ಷಗಳ ಹಿಂದೆ ಗ್ರಹ ಸೂರ್ಯ ಚಂದ್ರ ಮತ್ತು ತಾರಾಮಂಡಲಗಳನ್ನು ಪರಿಶೀಲನೆ ಮಾಡುವ ಉದ್ದೇಶದಿಂದ ಇಲ್ಲಿ ವಿಚಿತ್ರವಾದಂತಹ ಸಾಧನಗಳನ್ನು ಅವರು ನೆಟ್ಟಿದ್ದಾರೆ ಇಂತಹ ಹತ್ತೆಂಟು ವಿಧದ ಸಾಧನಗಳ ವಿಚಿತ್ರ ರಚನೆಗಳನ್ನು ಜಂತ್ರ ಮಂತ್ರದಲ್ಲಿ ನಾವು ಕಾಣ್ತಾ ಹೋಗ್ತೇವೆ ಇಲ್ಲಿ ಗಳಿಗೆಯನ್ನು ಅಳೆಯುವುದಕ್ಕೋಸ್ಕರ ಪ್ರತಿಯೊಂದು ತಿಂಗಳಿನಲ್ಲಿಯೂ ಸೂರ್ಯ ನಕ್ಷತ್ರಗಳ ಗತಿ ಪರಿಶೀಲನೆ ಮಾಡುವುದಕ್ಕೋಸ್ಕರ ಏನೇನೇನೋ ಏರ್ಪಾಟುಗಳ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದೇ ಈ ಜಂತ್ರ ಮಂತ್ರದ ವೈಶಿಷ್ಟ್ಯತೆಯೇ ಅಲ್ಲಿಯ ಒಂದು ಇನ್ನೊಂದು ವಿಶಿಷ್ಟ ಏನು ಅಂತಂದರೆ ಆ ಜಂತ್ರ ಮಂತ್ರದಲ್ಲಿರುವಂತಹ ಪ್ರತಿಯೊಂದು ಸಾಧನದ ಮೇಲೂ ಅವುಗಳ ಉಪಯೋಗ ಮತ್ತು ಕಾಲವನ್ನು ಅಳೆಯುವ ರೀತಿ ಮೊದಲಾದವನ್ನು ನಮೂದಿಸಿದ್ದಾರೆ ದೂರದರ್ಶಿಯ ಸಹಾಯವಿಲ್ಲದೆ ಬರಿಗಣ್ಣಿನಿಂದಲೇ ಖಗೋಳ ಗ್ರಹಗಳ ಗತಿಯನ್ನು ಅಳೆಯಲು ಮಾಡಿದ ಈ ಸಾಧನಗಳು ಗಣಿತಕ್ಕೂ ಸೂಕ್ಷ್ಮ ಪರಿಶೀಲನೆಗೂ ಹಿರಿಯರು ಸಲ್ಲಿಸಿರುವಂತಹ ಕಾಣಿಕೆ ಹಾಗಾಗಿ ಈ ಜಂತ್ರ ಮಂತ್ರ ನಿಜಕ್ಕೂ ಕೂಡ ಅಂದಿನ ಕಾಲದಲ್ಲಿ ಹೇಗೆ ವೈಜ್ಞಾನಿಕವಾಗಿ ಹಾಗೂ ಖಗೋಳ ಶಾಸ್ತ್ರದ ಬಗ್ಗೆ ನಮ್ಮ ಹಿರಿಯರು ಯಾವ ರೀತಿ ಅಭಿಪ್ರಾಯವನ್ನು ಹೊಂದಿದ್ದರು ಯಾವ ರೀತಿಯಲ್ಲಿ ಚಿತ್ರ ವಿಚಿತ್ರವಾದ ಒಂದು ಯಂತ್ರಗಳ ಮೂಲಕ ಸಮಯವನ್ನು ಅಳೆಯುವುದಾಗಲಿ ಗ್ರಹಗಳ ಚಲನೆಯನ್ನು ಪತ್ತೆ ಹಚ್ಚುವುದಾಗಲಿ ಈ ಕೆಲಸಗಳನ್ನು ಮಾಡುವುದರ ಮೂಲಕ ಅವರ ಒಂದು ಹಿರಿಮೆಯನ್ನು ಅವರ ಒಂದು ಜಾಣ್ಮೆಯನ್ನು ನಾವು ಕಾಣ್ತಾ ಹೋಗ್ತೇವೆ ಇಷ್ಟೆಲ್ಲವನ್ನು ಕೂಡ ನೋಡುವ ಹೊತ್ತಿಗೆ ನಮ್ಮ ಲೇಖಕರಿಗೆ ಗೊತ್ತಾಗುತ್ತೆ ಮಧ್ಯಾಹ್ನ ಇದೆ ಅಂದರೆ ಸೂರ್ಯ ಆಕಾಶದ ಮಧ್ಯಭಾಗದಲ್ಲಿ ನಿಂತು ಲೇಖಕರು ಮತ್ತು ಇವರ ಮಿತ್ರರ ತಲೆಯನ್ನು ಕೊರಿತಾ ಇದೆ ಹಾಗಾಗಿ ಇವರು ಇತರ ಸ್ಥಳಗಳನ್ನು ನೋಡುವ ಆಸೆಯನ್ನು ಮರೆತು ಬೇಗ ಬೇಗ ಮನೆಗೆ ಓಡಿ ಬರ್ತಾರೆ ನಂತರ ಜಯಪುರದಲ್ಲಿ ಮತ್ತೊಂದು ವಿಶೇಷತೆ ಏನು ಅಂತಂದರೆ ಜೊತೆಗೆ ನಮ್ಮ ಲೇಖಕರಿಗೆ ಬಹಳ ಇಷ್ಟಪಟ್ಟು ನೋಡುವಂತಹ ಅಂಬಲವನ್ನು ಹೊಂದಿದ್ದಂತಹ ನೃತ್ಯ ಅಂತಂದರೆ ಅದು ಜಾನಪದ ನೃತ್ಯ ಹಾಗಾಗಿ ಜಯಪುರದ ಜಾನಪದ ನೃತ್ಯಗಳನ್ನು ನೋಡಬೇಕು ಎನ್ನುವಂತಹ ಇವರ ಹಂಬಲ ಬಹಳ ದಿನಗಳಿಂದ ಇತ್ತು ಆದ್ದರಿಂದಲೇ ಇವರು ತಮ್ಮ ಮಿತ್ರರಿಗೆ ಮುಂಚಿತವಾಗಿ ತಮ್ಮ ಆಕಾಂಕ್ಷೆಯನ್ನು ತಮ್ಮ ಅಪೇಕ್ಷೆಯನ್ನು ತಿಳಿಸಿದರು ಆ ಅಪೇಕ್ಷೆ ಏನಾಯಿತು ಅನ್ನೋದನ್ನು ನೋಡೋಣ ಅವರ ಗೆಳೆಯರು ಇತರರಿಗೆ ಹೇಳಿ ಅಲ್ಲಿ ಜನಪದ ನೃತ್ಯದ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ ಸಂಜೆ ಆಗುತ್ತೆ ಇವರನ್ನು ಜಾನಪದ ನೃತ್ಯ ಕೈ ಬೀಸಿ ಕರೆಯುತ್ತೆ ಸಂಜೆಯಾದ ತಕ್ಷಣ ಅಲ್ಲಿ ಚೀಫ್ ಇಂಜಿನಿಯರ್ ಆಗಿರುವಂತಹ ಗೋಪಿನಾಥರಾಯರ ಮನೆಗೆ ಇವರು ಹೋಗ್ತಾರೆ ಆ ಗೋಪಿನಾಥರಾಯರು ಮೈಸೂರಿನವರು ಸದ್ಯ ಜೈಪುರದಲ್ಲಿ ಉದ್ಯೋಗವನ್ನು ಮಾಡಿಕೊಂಡು ಒಂದು ಸ್ವಂತ ಮನೆಯನ್ನು ಕಟ್ಟಿಸಿಕೊಂಡು ಅಲ್ಲಿ ವಾಸ ಮಾಡ್ತಾಯಿದ್ದಾರೆ ಅವರ ಸುಂದರ ಬಂಗಲೆ ಎದುರಿಗೆ ಹಚ್ಚ ಹಸಿರಿನ ಒಂದು ಬಯಲಿದೆ ಆ ಬಯಲಿನ ಒಂದು ತುಣುಕು ಜಾಗ ಅಲ್ಲಿ ಸುಂದರವಾಗಿ ಇದೆ ಅಲ್ಲೇ ನೃತ್ಯದ ಕಾರ್ಯಕ್ರಮ ನಡೆಯುವಂತಹ ಒಂದು ಜಾಗ ಊರಿನ ಜನಸಾಮಾನ್ಯರ ನೃತ್ಯ ಅದು ಯಾವುದು ಈ ಜನಪದ ನೃತ್ಯ ಆ ಊರಿನಲ್ಲಿ ಇರುವಂತಹ ಜನಸಾಮಾನ್ಯರು ಮಾಡುವಂತಹ ನೃತ್ಯ ಇಬ್ಬರು ಯೌವನಸ್ಥರು ಸ್ತ್ರೀಯರ ಉಡುಗೆಯನ್ನು ಉಟ್ಕೊಂಡು ಮಾರವಾಡಿ ಸ್ತ್ರೀಯರಂತೆ ತಲೆಗೆ ಸೆರಗನ್ನು ಹಾಕ್ಕೊಂಡು ಮುಖವನ್ನು ತೋರಿಸದೆ ಕುಣಿಲಿಕ್ಕೆ ಪ್ರಾರಂಭ ಮಾಡ್ತಾರೆ ನೋಡಿದ್ರಲ್ಲ ಇನ್ನು ಹಿಮ್ಮೇಳಕ್ಕೆ ಡೋಲು ಮತ್ತು ತಮಟೆಗಳನ್ನು ಇಟ್ಕೊಂಡಿದ್ರು ಮುಂಭಾಗದಲ್ಲಿ ಸ್ತ್ರೀ ವೇಷದ ನರ್ತಕರು ಲಾಸ್ಯವನ್ನು ಮಾಡ್ತಾಯಿದ್ರು ಅವರ ಕಾಲಿನ ನಡಿಗೆಯಲ್ಲೂ ಕೈಗಳ ಚಲನೆಯಲ್ಲೂ ಜಾಣ್ಮೆ ಮತ್ತು ಚೆಲುವುಗಳು ಎರಡೂ ಕೂಡ ಇದ್ದವು ಅದು ನಮ್ಮ ಲೇಖಕರ ಒಂದು ಗಮನವನ್ನು ಸೆಳೆಯುತ್ತೆ ಅವರ ಜೊತೆಗೆ ಮೂರು ನಾಲ್ಕು ಹುಡುಗರು ನಿತ್ಯದ ಉಡುಗೆಯಲ್ಲಿ ಕುಣೀಲಿಕ್ಕೆ ಪ್ರಾರಂಭ ಮಾಡ್ತಾರೆ ಈ ನೋಟವನ್ನು ನೋಡುವುದಕ್ಕೆ ಪುರವಣಿಗರು ಬಂದು ಕಲೆತರು ನಮಗಾಗಿ ಒಂದು ದಿನದ ಏರ್ಪಾಟಿನಿಂದ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದಂತಹ ಮಿತ್ರರಿಗೆ ನಾನು ತುಂಬ ಕೃತಜ್ಞನಾಗಿರುವೆ ಅಂತ ತಮ್ಮ ಕೃತಜ್ಞತೆಗಳನ್ನು ತಮ್ಮ ಮಿತ್ರರಿಗೆ ಕಾರಂತರು ಅರ್ಪಿಸ್ತಾರೆ ಕೆಲಸವಾದ ಮೇಲೆ ಗೋಪಿನಾಥರ ಆತಿಥ್ಯವನ್ನು ಸ್ವೀಕರಿಸಿ ಮನೆಗೆ ಮರಳಿದವು ಹೀಗೆ ಆ ದಿನದ ಸಂಜೆ ಒಂದು ಜಾನಪದ ನೃತ್ಯವನ್ನು ಕಣ್ತುಂಬಿಕೊಂಡು ಅಲ್ಲಿಂದ ಏರ್ಪಡಿಸಿದಂತಹ ರಾಯರಿಗೆ ಕೃತಜ್ಞತೆಗಳನ್ನು ಅರ್ಪಿಸಿ ಅವರು ಲೇಖಕರು ಮತ್ತು ಅವರ ಮಿತ್ರರು ತಮ್ಮ ಮನೆಗೆ ಹಿಂದಿರುತ್ತಾರೆ ಬೆಳಗಿನ ತಾಣ ಜಯಪುರದ ಒಂದು ಯಶಸ್ವಿ ಪ್ರವಾಸವನ್ನು ಮಾಡಿ ಮುಗಿಸಿದಂತಹ ಕಾರಂತರು ಮುಂದೆ ಎಲ್ಲ ಅವರಿಗೆ ಅವಸರವೇ ಅವಸರ ಊಟ ಓಟ ಎಲ್ಲವನ್ನು ಕೂಡ ಅವಸರದಿಂದ ಮಾಡಿ ಮುಗಿಸಿ ನೇರವಾಗಿ ದಿಲ್ಲಿಗೆ ಹೋಗುವಂತಹ ರೈಲು ಬಂಡಿ ಬಂದು ನಿಂತಿರುತ್ತೆ ಅಲ್ಲಿಗೆ ಅವರು ಬೇಗ ಬೇಗನೆ ಹೆಜ್ಜೆಯನ್ನು ಇಡ್ತಾರೆ ನಂತರ ಇಷ್ಟೆಲ್ಲ ಅನುಕೂಲತೆಗಳನ್ನು ಮಾಡಿಕೊಟ್ಟಂತಹ ಮಿತ್ರರಾದ ರೈಗಳಿಗೆ ಅವರ ಸತ್ಕಾರಕ್ಕೆ ವಂದನೆಗಳನ್ನು ಸಲ್ಲಿಸಿ ಬಂಡಿಯನ್ನು ಏರಿ ಬಂಡಿಯ ಮೇಲಂತಸ್ಸಿನಲ್ಲಿ ಹಾಸಿಗೆಯನ್ನು ಬಿಡಿಸ್ತಾರೆ ಅವರಿಗೆ ಬೆಳಗಾದದ್ದೇ ಗೊತ್ತಾಗೋದಿಲ್ಲ ಅವ್ರಿಗೆ ಬೆಳಗಾದಾಗ ಅವರು ದೆಹಲಿಯಲ್ಲಿ ಇರ್ತಾರೆ ಈ ರೀತಿಯಲ್ಲಿ ತಮ್ಮ ಪ್ರವಾಸವನ್ನು ಈ ಪ್ರವಾಸ ಕಥನದಲ್ಲಿ ನಮ್ಮ ಮನಸ್ಸಿಗೆ ಅಚ್ಚ ಅಡಿಯದ ಹಾಗೆ ಕಟ್ಕೊಡ್ತಾರೆ ಕಾರಂತರು ಪ್ರೀತಿಯ ಮಕ್ಕಳೇ ಇಲ್ಲಿಗೆ ಈ ಗದ್ಯದ ಭಾಗ ಒಂದು ಎರಡು ಮತ್ತು ಮೂರು ಪರಿಪೂರ್ಣವಾಗಿ ಮುಕ್ತಾಯವಾಗಿದೆ ನಿಮಗೆಲ್ಲರಿಗೂ ಕೂಡ ಶುಭವಾಗಲಿ ವಂದನೆಗಳು